ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಫ್ಯೂಚರ್ನಲ್ಲಿ ಸ್ಮಾರ್ಟ್ಫೋನಲ್ಲಿ ಯಾವ್ಯಾವ ಇನ್ನೋವೇಶನ್ಸ್ ಆಗ್ಬೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಸ್ಮಾರ್ಟ್ಫೋನಲ್ಲಿ ಇನ್ನೋವೇಶನ್ಸ್ ನಡೆದರೆ ಅದು ಜಾಸ್ತಿ ಡಿಸ್ಪ್ಲೇಗೆ ರಿಲೇಟೆಡ್ ಆಗಿ ಇರುತ್ತೆ. ಏನಕ್ಕೆ ಅಂದರೆ ನಾವು ಸ್ಮಾರ್ಟ್ಫೋನಲ್ಲಿ ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡೋದು ಡಿಸ್ಪ್ಲೇ ಜೊತೆಗೇನೆ. ಹಾಗಾಗಿ ಕಂಪ್ನಿಗಳು ಡಿಸ್ಪ್ಲೇನಲ್ಲಿ ಹೊಸ ಹೊಸ ಥರದ ಇನ್ನೋವೇಶನ್ಸ್ ಮಾಡ್ತಾ ಇರ್ತಾರೆ. 2020 ನಮಗೆ ತುಂಬ ಫೋಲ್ಡೆಬಲ್ ಸ್ಮಾರ್ಟ್ಫೋನ್ಗಳು ನೋಡೋದಕ್ಕೆ ಸಿಕ್ತು. ಹಾಗೆ ಸ್ಲೈಡಿಂಗ್ ಡಿಸ್ಪ್ಲೇ ಇರೋ LG ವಿಂಗ್ ಸ್ಮಾರ್ಟ್ಫೋನ್ ಕೂಡ ಲಾಂಚ್ ಮಾಡಿದ್ರು LG ಕಂಪ್ನಿಯವರು. ಇನ್ನು ಫೋಲ್ಡೆಬಲ್ ಸ್ಮಾರ್ಟ್ಫೋನ್ಗಳಲ್ಲಿ ಸ್ಯಾಮ್ಸಂಗ್ ಅವರು ಒಂದೆರಡು ಫೋನ್ ಲಾಂಚ್ ಮಾಡಿದ್ರು, ಮತ್ತು ಮೋಟೋದವರು ಕೂಡ ಅವರ ರೇಜರ್ ಸೀರೀಸ್ನ ಲಾಂಚ್ ಮಾಡಿದ್ರು. ನನಗೆ ಫೋಲ್ಡೆಬಲ್ ಸ್ಮಾರ್ಟ್ಫೋನ್ಗಳಿಗಿಂತ ಸ್ಲೈಡಿಂಗ್ ಡಿಸ್ಪ್ಲೇ ಇರೋ LG ವಿಂಗ್ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು. ಫ್ಯೂಚರ್ನಲ್ಲಿ ಯಾವ್ಯಾವ ಇನ್ನೋವೇಶನ್ಸ್ ಆಗ್ಬೋದು ಅಂತ ಇವಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇನ್ ಡಿಸ್ಪ್ಲೇ ಕ್ಯಾಮ್ರಾ ಬಗ್ಗೆ ತಿಳ್ಕೊಳ್ಳೋಣ. 2020 ಓಪ್ಪೋ, ರೆಡ್ಮಿ, ಸ್ಯಾಮ್ಸಂಗ್ ಹಾಗೆ ಬೇರೆ ಬೇರೆ ಕಂಪ್ನಿಗಳು ಇನ್ ಡಿಸ್ಪ್ಲೇ ಕ್ಯಾಮ್ರಾನ ಟೀಸ್ ಮಾಡಿದರು. ಹಾಗೆ ಒಂದು ಚೈನಾ ಸ್ಮಾರ್ಟ್ಫೋನ್ ಕಂಪ್ನಿ ಇನ್ ಡಿಸ್ಪ್ಲೇ ಕ್ಯಾಮ್ರಾ ಇರೋ ಸ್ಮಾರ್ಟ್ಫೋನ್ನ ಕೂಡ ಲಾಂಚ್ ಮಾಡಿತ್ತು 2020. ಇನ್ ಡಿಸ್ಪ್ಲೇ ಕ್ಯಾಮ್ರಾ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇವಾಗಿನ ಸ್ಮಾರ್ಟ್ಫೋನ್ಗಳಲ್ಲಿ ಪಂಚೋಲಲ್ಲಿ ಹೇಗೆ ಸೆಲ್ಫಿ ಕ್ಯಾಮ್ರಾ ಇರುತ್ತೋ ಅದೇ ಥರ ಇನ್ ಡಿಸ್ಪ್ಲೇ ಕ್ಯಾಮ್ರಾದಲ್ಲಿ ಡಿಸ್ಪ್ಲೇ ಕೆಳಗಡೆ ಕ್ಯಾಮ್ರಾ ಇರುತ್ತೆ. ನೀವು ಯಾವಾಗ ಸೆಲ್ಫಿ ಕ್ಯಾಮ್ರಾನ ಯೂಸ್ ಮಾಡ್ತೀರ ಆವಾಗ ಆ ಕ್ಯಾಮ್ರಾ ಮೇಲ್ಗಡೆ ಇರೋ ಡಿಸ್ಪ್ಲೇ ಗ್ಲಾಸ್ ಥರ ಟ್ರಾನ್ಸ್ಪರೆಂಟ್ ಆಗುತ್ತೆ. ನೀವು ಯಾವಾಗ ಸೆಲ್ಫಿ ಕ್ಯಾಮ್ರಾನ ಯೂಸ್ ಮಾಡಲ್ವೋ ಆವಾಗ ಆ ಕ್ಯಾಮ್ರಾ ಮೇಲಿರೋ ಗ್ಲಾಸ್ ಕೂಡ ಡಿಸ್ಪ್ಲೇ ಆಗುತ್ತೆ. ಆವಾಗ ನಿಮಗೆ ಕ್ಯಾಮ್ರಾ ಕಾಣಿಸೋದಿಲ್ಲ, ಕ್ಯಾಮ್ರಾ ಮೇಲಿರೋ ಗ್ಲಾಸ್ ಕೂಡ ಡಿಸ್ಪ್ಲೇ ಆಗುತ್ತೆ. ಈ ಟೆಕ್ನಾಲಜಿ ಫ್ಯೂಚರಲ್ಲಿ ಟ್ರೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂದರೆ, ಸ್ಮಾರ್ಟ್ಫೋನ್ ಕಂಪ್ನಿಗಳು ಡಿಸ್ಪ್ಲೇಯಿಂದ ಕ್ಯಾಮ್ರಾನ ತೆಗೆದಾಗೋದಕ್ಕೆ ಸುಮಾರು ಸರ್ಕಸ್ನ ಮಾಡಿದ್ರು. ಅದರಲ್ಲಿ ಪಾಪಪ್ ಕ್ಯಾಮ್ರಾ, ರೊಟೇಟಿಂಗ್ ಕ್ಯಾಮ್ರಾ, ಸ್ಲೈಡಿಂಗ್ ಕ್ಯಾಮ್ರಾ, ಸೊ ಈ ಥರ ಸುಮಾರು ಇನ್ನೋವೇಶನ್ಸ್ನ ಮಾಡಿದ್ರು. ಬಟ್ ಅದೆಲ್ಲ ಪೂರ್ತಿ ಸಕ್ಸಸ್ ಆಗಲಿಲ್ಲ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಅದು ಮೆಕ್ಯಾನಿಸಮ್ ಆಗಿರೋದ್ರಿಂದ ಕೆಟೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಇನ್ ಡಿಸ್ಪ್ಲೇ ಕ್ಯಾಮ್ರಾ ಯೂಸ್ ಮಾಡೋದ್ರಿಂದ ಕ್ಯಾಮ್ರಾ ಡಿಸ್ಪ್ಲೇ ಒಳಗಡೆ ಇದ್ರೂ ಅದು ಬೇಡದೇ ಇದ್ದಾಗ ಕಾಣಿಸೋದಿಲ್ಲ, ಅದು ಡಿಸ್ಪ್ಲೇ ಥರನೇ ವರ್ಕ್ ಆಗುತ್ತೆ. ಬೇಕಾದಾಗ ಮಾತ್ರ ಅದು ಟ್ರಾನ್ಸ್ಪರೆಂಟಾಗಿ ಸೆಲ್ಫಿ ಕ್ಯಾಮ್ರಾ ಥರ ವರ್ಕ್ ಆಗುತ್ತೆ. ರೀಸೆಂಟಾಗಿ ಓಪೋದವರು ಒಂದು ಕಾನ್ಸೆಪ್ಟ್ ಫೋನನ್ನು ಅನೌನ್ಸ್ ಮಾಡಿದ್ರು. ಆ ಫೋನಲ್ಲಿ ಏನಪ್ಪ ವಿಶೇಷ ಅಂದರೆ, ಅದರಲ್ಲಿ ರೋಲೆಬಲ್ ಡಿಸ್ಪ್ಲೇ ಇದೆ. ಆ ಡಿಸ್ಪ್ಲೇ ಸ್ಮಾರ್ಟ್ಫೋನ್ ಸೈಜ್ನಲ್ಲಿದ್ದಾಗ ಒಳಗಡೆ ರೋಲ್ ಆಗಿರುತ್ತೆ, ಅದೇ ಅದನ್ನು ಸ್ಲೈಡ್ ಮಾಡಿ ಎನ್ಲಾರ್ಜ್ ಮಾಡಿದಾಗ ಟ್ಯಾಬ್ಲೆಟ್ ಸೈಜ್ಗಾಗುತ್ತೆ. ಈ ರೋಲೆಬಲ್ ಡಿಸ್ಪ್ಲೇ ಇರೋ ಸ್ಮಾರ್ಟ್ಫೋನ್ನ ಕಾನ್ಸೆಪ್ಟ್ ಫೋಲ್ಡೆಬಲ್ ಡಿಸ್ಪ್ಲೇ ಮತ್ತು LG ವಿಂಗಲ್ಲಿರೋ ಡಿಸ್ಪ್ಲೇಗಿಂತ ತುಂಬ ಐಡಿಯಲ್ ಅಂತ ಹೇಳ್ಬೋದು. ಈ ಟೆಕ್ನಾಲಜಿ ಏನಾದರೂ ಸಕ್ಸಸ್ ಆದರೆ ಇದು ಮುಂದೆ ಟ್ರೆಂಡ್ ಆಗೋದಂತೂ ಗ್ಯಾರಂಟಿ. ಇದಿಷ್ಟು ಫ್ಯೂಚರ್ನಲ್ಲಿ ಆಗೋ ಮೇಯ್ನ್ ಇನ್ನೋವೇಶನ್ಸ್ ಅಂತ ಹೇಳ್ಬೋದು. ಇದಲ್ಲದೇ ಬೇರೆ ಬೇರೆ ಸಣ್ಣ ಪುಟ್ಟ ಇನ್ನೋವೇಶನ್ಸ್ ಎಲ್ಲ ನಡೀತಾ ಇದೆ. ಅದು ಅಷ್ಟೊಂದು ಇನ್ನೋವೇಟಿವ್ ಮತ್ತು ಜಾಸ್ತಿ ಸಕ್ಸಸ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ನಾನು ಇದೆರಡನ್ನು ಮಾತ್ರ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಮುಂದೆ ಸ್ಮಾರ್ಟ್ಫೋನಲ್ಲಿ ಯಾವ್ಯಾವ ಬದಲಾವಣೆ ಆಗ್ಬೋದು ಅಂತ ನನಗೇನು ಅನಿಸುತ್ತೋ ಅದನ್ನು ನಾನು ಹೇಳಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಹೀಗೆ ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು.